ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಪ್ಯೂ ಉಪನ್ಯಾಸಕರ ವಿಭಾಗದಲ್ಲಿ ನಾವು ಗುಪ್ತ ಸಾಮ್ರಾಜ್ಯದ ಅರಸನಾದ ಸಮುದ್ರಗುಪ್ತನ ಜೀವನ ಮತ್ತು ಸಾಧನೆಯನ್ನು ಗಮನಿಸೋಣ. ಸಮುದ್ರಗುಪ್ತ ಕ್ರಿಸ್ತಶಕ 335 375. ಗುಪ್ತ ಅರಸರಲ್ಲಿಯೇ ಸಮುದ್ರಗುಪ್ತನು ಅತ್ಯಂತ ಶ್ರೇಷ್ಠ ದೊರೆಯಾಗಿದ್ದಾನೆ. ಇನ್ನು ಸಮುದ್ರಗುಪ್ತನ ತಂದೆ 1ನೇ ಚಂದ್ರಗುಪ್ತ, ತಾಯಿ ಕುಮಾರದೇವಿ. ಆದ್ದರಿಂದಲೇ ಸಮುದ್ರಗುಪ್ತನು ತನ್ನ ನಾಣ್ಯಗಳ ಮೇಲೆ ತನ್ನನ್ನು ತಾನು ಲಿಚಿವಿಯ ದೌಹಿತ್ರ ಎಂದು ಕರೆದುಕೊಂಡಿದ್ದಾನೆ. ಅಂದರೆ ಲಿಚಿವಿಯ ರಾಜಕುಮಾರಿಯ ಪುತ್ರ ಎಂದು ತನ್ನನ್ನು ತಾನು ವರ್ಣಿಸಿಕೊಂಡಿದ್ದಾನೆ. ಇನ್ನು 1ನೇ ಚಂದ್ರಗುಪ್ತನು ತನ್ನ ತುಂಬಿದ ಸಭಿಕರ ಮುಂದೆ ಸಮುದ್ರಗುಪ್ತನನ್ನು ಉತ್ತರಾಧಿಕಾರಿಯನ್ನಾಗಿ ನೇಮಿಸಿ ನೀನು ಇಡೀ ಪ್ರಪಂಚವೇ ಗೆಲ್ಲು ಎಂದು ಹರಿಸಿದನೆಂದು ಅಲಹಾಬಾದ್ ಸ್ತಂಭ ಶಾಸನದಲ್ಲಿ ಉಲ್ಲೇಖಿಸಲಾಗಿದೆ. ಇನ್ನು ಸಮುದ್ರಗುಪ್ತನ ಇನ್ನೊಂದು ಹೆಸರು ಕಚ್ ಎಂದು ಕೂಡ ಕೆಲವು ಇತಿಹಾಸಕಾರರು ಹೇಳಿದ್ದಾರೆ. ಅಲಹಾಬಾದ್ ಸ್ತಂಭ ಶಾಸನವು ಸಮುದ್ರಗುಪ್ತನ ದಿಗ್ವಿಜಯಗಳನ್ನು ವಿವರಿಸುವ ಶಾಸನವಾಗಿದೆ. ಸಮುದ್ರಗುಪ್ತನ ದಂಡಯಾತ್ರೆಗಳು. ಅಲಹಾಬಾದ್ ಸ್ತಂಭ ಶಾಸನದ ಪ್ರಕಾರ ಸಮುದ್ರಗುಪ್ತನು ಪ್ರಮುಖವಾಗಿ 5 ದಂಡಯಾತ್ರೆಗಳನ್ನು ಕೈಗೊಂಡನೆಂದು ಹೇಳಲಾಗಿದೆ. ಅವುಗಳೆಂದರೆ: 1 ಆರ್ಯವ್ರತದ ಆಕ್ರಮಣ, 2 ಅಡವಿ ರಾಜ್ಯಗಳ ಮೇಲೆ ದಾಳಿ, 3 ದಕ್ಷಿಣ ಭಾರತದ ಮೇಲಿನ ವಿಜಯಗಳು, 4 ಗಡಿನಾಡಿನ ರಾಜ್ಯಗಳ ಮೇಲಿನ ದಾಳಿ, 5 ಗಣರಾಜ್ಯಗಳ ದಿಗ್ವಿಜಯ. 1 ಆರ್ಯವ್ರತದ ಆಕ್ರಮಣ. ಈ ಆರ್ಯವ್ರತದ ಆಕ್ರಮಣವನ್ನು ಕುರಿತು ಅಲಹಾಬಾದ್ ಸ್ತಂಭ ಶಾಸನದ 13 ಮತ್ತು 14 ಸಾಲುಗಳು ವಿವರಣೆಯನ್ನು ನೀಡುತ್ತವೆ. ಇನ್ನು ಗ್ವಾಲಿಯರ್ ಮತ್ತು ಝಾನ್ಸಿಯ ನಡುವಿನ ಪ್ರದೇಶವನ್ನು ಪ್ರಾಚೀನ ಕಾಲದಲ್ಲಿ ಆರ್ಯವ್ರತ ಎಂದು ಕೂಡ ಕರೆಯಲಾಗ್ತಾ ಇತ್ತು. ಸಮುದ್ರಗುಪ್ತನು ಪ್ರಮುಖವಾಗಿ ಆರ್ಯವ್ರತದ 9 ಜನ ಅರಸರನ್ನು ಸೋಲಿಸಿದನೆಂದು ಹೇಳಲಾಗಿದೆ. ಅವರುಗಳೆಂದರೆ ವಾಕಟಕದ 1ನೇ ರುದ್ರಸೇನ, ಉತ್ತರ ಪ್ರದೇಶದ ಮತಿಲ, ನಾಗದೊರೆ ನಾಗದತ್ತ, ಮಥುರಾ ಅಥವಾ ವಿದಿಶಾ ನಗರದ ಗಣಪತಿ ನಾಗ, ಪುಷ್ಕರಣದ ದೊರೆ ಚಂದ್ರವರ್ಮ, ಪದ್ಮಾವತಿಯ ನಾಗದೊರೆ ನಾಗಸೇನ, ಶಿವನಂದಿಯ ನಾಗದೊರೆ ನಂದಿ, ಪದ್ಮಾವತಿಯ ನಾಗದೊರೆ ನಾಗಸೇನ, ಅಹಿಚಿತ್ರದ ದೊರೆ ಅಚ್ಯುತ ಮತ್ತು ಕಾಮರೂಪದ ಬಲವರ್ಮ. ಈ ಆರ್ಯವ್ರತದ ಆಕ್ರಮಣದ ನಂತರ ಉತ್ತರ ಭಾರತದಲ್ಲಿ ಐಕ್ಯತೆಯನ್ನು ಸಮುದ್ರಗುಪ್ತ ಸಾಧಿಸಿದನೆಂದು ಕೂಡ ಹೇಳಲಾಗಿದೆ. ಇನ್ನು ಅಡವಿ ರಾಜ್ಯಗಳ ಮೇಲಿನ ದಾಳಿ. ಈ ಅಡವಿ ರಾಜ್ಯಗಳ ಒಕ್ಕೂಟವನ್ನು ಹಸ್ತಿನೆಂಬ ಅರಸರು ಆಳುತ್ತಿದ್ದರೆಂದು ಕೆಲವು ಇತಿಹಾಸಕಾರರು ಹೇಳಿದ್ದಾರೆ. ಇನ್ನು 18 ಅಡವಿ ರಾಜ್ಯಗಳು ಉತ್ತರ ಪ್ರದೇಶದ ಗಾಜಿಪುರ, ಮಧ್ಯಪ್ರದೇಶ ಹಾಗೂ ಜಬ್ಬಲ್ಪುರದವರೆಗೆ ಹರಡಿದ್ದವು ಎಂದು ಇತಿಹಾಸಕಾರರು ತಿಳಿಸಿದ್ದಾರೆ. ಇನ್ನು ಏರಾನ್ ಶಾಸನದಲ್ಲಿಯೂ ಕೂಡ ಸಮುದ್ರಗುಪ್ತನ ಅಡವಿ ರಾಜ್ಯಗಳ ಮೇಲಿನ ದಾಳಿಯ ಬಗ್ಗೆ ಉಲ್ಲೇಖವೊಂದು ಕಂಡುಬಂದಿದೆ. ಇನ್ನು ದಕ್ಷಿಣ ಭಾರತದ ಮೇಲಿನ ವಿಜಯಗಳು. ಸಮುದ್ರಗುಪ್ತನು ದಕ್ಷಿಣದ 12 ಅರಸರನ್ನು ಸೋಲಿಸಿದನೆಂದು ಹೇಳಲಾಗಿದ್ದು, ಅವರುಗಳೆಂದರೆ ಕೋಸಲದ ಮಹೇಂದ್ರ, ಮಹಾಕಾಂತರದ ವ್ಯಾಘ್ರರಾಜ, ಕೋಲಾರದ ಮಾಂತರಾಜ, ಇಷ್ಟಪುರದ ಮಹೇಂದ್ರ, ಕೊಟ್ಟೂರದ ಸ್ವಾಮಿದತ್ತ, ಎರಂಡಪಲ್ಲಿಯ ದಮನ, ಕಂಚಿಯ ವಿಷ್ಣುಗೋಪ, ಅವಮುಕ್ತದ ನೀಲರಾಜ, ವೆಂಗಿಯ ಹಸ್ತಿವರ್ಮನ, ಪಲ್ಲಕ್ಕಾದ ಉಗ್ರಸೇನ, ದೇವರಾಷ್ಟ್ರದ ಕುಬೇರ ಹಾಗೂ ಕುಸ್ತಲಾಪುರದ ಧನಂಜಯ ಅರಸರನ್ನು ಸೋಲಿಸಿದನೆಂದು ಇತಿಹಾಸಕಾರರು ಹೇಳಿದ್ದಾರೆ. ಇದರ ಜೊತೆಗೆ ಸಮುದ್ರಗುಪ್ತನು ದಕ್ಷಿಣ ದಾಳಿಯ ಸಂದರ್ಭದಲ್ಲಿ ಪ್ರಮುಖವಾಗಿ 3 ಪದ್ಧತಿಗಳನ್ನು ಕೂಡ ಅನುಸರಿಸಿದ ಎಂದು ಉಲ್ಲೇಖಿಸಲಾಗಿದೆ. ಆ 3 ಪದ್ಧತಿಗಳು ಎಂದರೆ ಗ್ರಹಣ, ಮೋಕ್ಷ ಮತ್ತು ಅನುಗ್ರಹ. ಗ್ರಹಣ ಎಂದರೆ ರಾಜ್ಯವನ್ನು ವಶಪಡಿಸಿಕೊಳ್ಳುವುದು. ಇನ್ನು ಮೋಕ್ಷ ಎಂದರೆ ಕಪ್ಪು ಕಾಣಿಕೆ ಸಲ್ಲಿಸಿದಾಗ ರಾಜ್ಯವನ್ನು ಮರಳಿಸುವಂಥ ಪದ್ಧತಿ. ಅನುಗ್ರಹ ಎಂದರೆ ಕರುಣೆ ಅಥವಾ ದಯೆಯಿಂದ ರಾಜ್ಯವನ್ನು ಮರಳಿಸುವುದು. ದಕ್ಷಿಣದ ರಾಜ್ಯಗಳು ಸಮುದ್ರಗುಪ್ತನ ರಾಜಧಾನಿಯಿಂದ ನೇರ ಆಳ್ವಿಕೆಗೆ ಸಾಧ್ಯವಿಲ್ಲವಾದ್ದರಿಂದ ಈ 3 ಪದ್ಧತಿಗಳನ್ನು ಅನುಸರಿಸಿದ ಎಂದು ಕೂಡ ಇತಿಹಾಸಕಾರರು ಅಭಿಪ್ರಾಯಪಟ್ಟಿದ್ದಾರೆ. ಇನ್ನು ಗಡಿನಾಡು ರಾಜ್ಯಗಳ ಮೇಲಿನ ದಾಳಿ. ಅಲಹಾಬಾದ್ ಸ್ತಂಭ ಶಾಸನದ ಪ್ರಕಾರ ಸಮುದ್ರಗುಪ್ತನು ಪ್ರಮುಖವಾಗಿ 5 ಗಡಿನಾಡು ರಾಜ್ಯಗಳನ್ನು ವಶಪಡಿಸಿಕೊಂಡ ಎಂದು ಹೇಳಲಾಗಿದೆ. ಅವುಗಳೆಂದರೆ ಸಮತಟ, ದವಕ, ಕಾಮರೂಪ, ನೇಪಾಳ ಮತ್ತು ಕಾರ್ತಿಪುರ. ಸಮುದ್ರಗುಪ್ತನು ಗಡಿನಾಡು ದಾಳಿಯ ಸಂದರ್ಭದಲ್ಲಿ ಪ್ರಮುಖವಾಗಿ 4 ಪದ್ಧತಿಗಳನ್ನು ಅನುಸರಿಸಿದ್ದ. ಆ ಪದ್ಧತಿಗಳು ಎಂದರೆ ಕಾರ್ದಾನ ಅಥವಾ ಸರ್ವೆ, ಪ್ರಾಣ, ಆಗಮನ ಮತ್ತು ಗುಪ್ತಾಜ್ಞೆಗಳು.
ಕಾರ್ದಾನ ಅಥವಾ ಸರ್ವೆ ಎಂದರೆ ತೆರಿಗೆಯನ್ನು ಕೊಡುವಂತಹ ಪದ್ಧತಿ. ಗುಪ್ತಾಜ್ಞೆಗಳು ಎಂದರೆ ಅರಸನ ಆಜ್ಞೆಗಳಿಗೆ ವಿಧೇಯತೆಯನ್ನು ತೋರುವುದು. ಇನ್ನು ಪ್ರಾಣ ಎಂದರೆ ಅರಸನಿಗೆ ಗೌರವವನ್ನು ಸೂಚಿಸುವ ಪದ್ಧತಿಯಾಗಿತ್ತು. ಆಗಮನ ಎಂದರೆ ಅರಸನ ಆಸ್ಥಾನಕ್ಕೆ ಭೇಟಿ ನೀಡಿ ಗೌರವವನ್ನು ಸೂಚಿಸುವಂಥ ಪದ್ಧತಿ. ಇನ್ನು ಗಣರಾಜ್ಯಗಳ ಮೇಲಿನ ದಿಗ್ವಿಜಯಗಳು. ಸಮುದ್ರಗುಪ್ತನು ಪ್ರಮುಖವಾಗಿ 9 ಗಣರಾಜ್ಯಗಳ ಅರಸರನ್ನು ಸೋಲಿಸಿದನೆಂದು ಹೇಳಲಾಗಿದೆ. ಆ ಗಣರಾಜ್ಯಗಳೆಂದರೆ ಮಾಳ್ವರು, ಅರ್ಜುನ ನಾಯರು, ಯೌಧೇಯರು, ಮಾದ್ರಕರು, ಅಬೀರರು, ಪಾರ್ಜಾರರು, ಸನಾನಿಕರು, ಖಾರಾಪರಿಕರು ಮತ್ತು ಕಾಕರು ಎಂದು ಗುರುತಿಸಲಾಗಿದೆ. ಸಮುದ್ರಗುಪ್ತನ ವಿದೇಶಿ ಸಂಬಂಧಗಳು. ಸಮುದ್ರಗುಪ್ತನು ಕಾಬುಲಿನ ಶಾಹಿ ಅರಸರು, ಶ್ರೀಲಂಕಾದ ಮೇಘವರ್ಮನ, ಆಗ್ನೇಯ ಏಷ್ಯಾ, ಜಾವಾ, ಸುಮಾತ್ರ, ಮಲಯ ಹಾಗೂ ಕಾಬೋಡಿಯಾ ಅರಸರೊಂದಿಗೆ ಸ್ನೇಹ ಸಂಬಂಧವನ್ನು ಹೊಂದಿದನೆಂದು ಹೇಳಲಾಗಿದೆ. ಅಲ್ಲದೆ ಶ್ರೀಲಂಕಾದ ಅರಸನಾದ ಮೇಘವರ್ಮನು ತನ್ನ ದೇಶದ ಬೌದ್ಧ ಯಾತ್ರಿಕರಿಗೆ ತಂಗಲು ಸಮುದ್ರಗುಪ್ತನ ಅನುಮತಿಯ ಮೇರೆಗೆ ಗಯಾದಲ್ಲಿ ಮಹಾಬೋಧಿ ಸಂಗರಾಮ ಎಂಬ ವಿಹಾರವನ್ನು ನಿರ್ಮಿಸಿದನೆಂದು ಕೂಡ ಹೇಳಲಾಗಿದೆ. ಇನ್ನು ಸಮುದ್ರಗುಪ್ತನು ತನ್ನ ದಿಗ್ವಿಜಯದ ಜ್ಞಾಪಕಾರ್ಥವಾಗಿ ಒಂದು ಅಶ್ವಮೇಧ ಯಾಗವನ್ನು ಕೈಗೊಂಡನೆಂದು ಕೂಡ ಇತಿಹಾಸಕಾರರು ಅಭಿಪ್ರಾಯಪಟ್ಟಿದ್ದಾರೆ. ಇದಕ್ಕೆ ಇತಿಹಾಸಕಾರರು ನೀಡುವ ಪ್ರಮುಖ ಉಲ್ಲೇಖ ಎಂದರೆ ಸಮುದ್ರಗುಪ್ತನ ನಾಣ್ಯದ ಒಂದು ಬದಿಯ ಮೇಲೆ ಕುದುರೆಯ ಚಿತ್ರವಿದ್ದು ಇನ್ನೊಂದು ಬದಿಯ ಮೇಲೆ ಅಶ್ವಮೇಧ ಪರಾಕ್ರಮ ಎಂದು ಟಂಕಿಸಲಾಗಿದೆ. ಇನ್ನು ಹಿಂದೂ ಮಹಾಸಾಗರ ಹಾಗೂ ಬಂಗಾಳ ಕೊಲ್ಲಿಯ ಕೆಲವು ದ್ವೀಪಗಳು ಸಮುದ್ರಗುಪ್ತನ ಅಧೀನಕ್ಕೆ ಒಳಪಟ್ಟಿದ್ದವೆಂದು ಹೇಳಲಾಗಿದ್ದು ಇದರ ಕುರಿತು ಅಲಹಾಬಾದ್ ಸ್ತಂಭ ಶಾಸನದಲ್ಲಿ ಸರ್ವ ದ್ವೀಪ ವಾಸಿನ್ ಎಂಬ ಪದ ಕೂಡ ಕಂಡುಬಂದಿದ್ದು ಇದನ್ನು ಆಧರಿಸಿ ಈ ದ್ವೀಪಗಳು ಸಮುದ್ರಗುಪ್ತನ ಆಳ್ವಿಕೆಗೆ ಒಳಪಟ್ಟಿದ್ದವೆಂದು ಇತಿಹಾಸಕಾರರು ಅಭಿಪ್ರಾಯಪಡುತ್ತಾರೆ. ಇನ್ನು ಸಮುದ್ರಗುಪ್ತನು ಪ್ರಮುಖವಾಗಿ 8 ಮಾದರಿಯ ನಾಣ್ಯಗಳನ್ನು ಜಾರಿಗೆ ತಂದನೆಂದು ಹೇಳಲಾಗಿದ್ದು ಅವುಗಳೆಂದರೆ ಅಶ್ವಮೇಧ ಮಾದರಿ, ಹುಲಿ ಮಾದರಿ, ವೀಣಾಪಾಣಿ ಮಾದರಿ, ಧನಸ್ಸು ಮಾದರಿ, ಯುದ್ಧ ಕೊಡಲಿ ಮಾದರಿ ಮತ್ತು ಕಚ್ ಮಾದರಿ ಎಂಬ ನಾಣ್ಯಗಳನ್ನು ಕೂಡ ಈತ ಚಲಾವಣೆಗೆ ತಂದ. ಇತಿಹಾಸಕಾರರಾದ ವಿ ಎ ಸ್ಮಿತ್ ಅವರು ಸಮುದ್ರಗುಪ್ತನನ್ನ ಭಾರತದ ನೆಪೋಲಿಯನ್ ಎಂದು ಕೂಡ ವರ್ಣಿಸುತ್ತಾರೆ. ಸಮುದ್ರಗುಪ್ತನಿಗೆ ಪ್ರಮುಖವಾಗಿ ಅಶ್ವಮೇಧ ಪರಾಕ್ರಮ, ರಾಜಾದಿರಾಜ ಮತ್ತು ಕವಿರಾಜ ಎಂಬ ಬಿರುದುಗಳು ಕೂಡ ಇದ್ದವು. ಸಮುದ್ರಗುಪ್ತನು ಸಂಸ್ಕೃತದಲ್ಲಿ ಕೃಷ್ಣ ಚರಿತ್ರೆ ಎಂಬ ನಾಟಕವನ್ನು ರಚಿಸಿದ್ದ. ಆದ್ದರಿಂದಲೇ ಈತನಿಗೆ ಕವಿರಾಜ ಎಂಬ ಬಿರುದು ಕೂಡ ಇತ್ತು. ಇನ್ನು ಸಮುದ್ರಗುಪ್ತನು ಪ್ರಮುಖವಾಗಿ ವೈಷ್ಣವ ಪಂಥದ ಅನುಯಾಯಿಯಾಗಿದ್ದನೆಂದು ಹೇಳಲಾಗಿದೆ. ಇನ್ನು ಅಲಹಾಬಾದ್ ಸ್ತಂಭ ಶಾಸನದಲ್ಲಿ ಸಮುದ್ರಗುಪ್ತನನ್ನ ಭೂಮಿಯ ಮೇಲಿನ ದೇವರು ಎಂದು ಕೂಡ ವರ್ಣಿಸಲಾಗಿದೆ. ಸಮುದ್ರಗುಪ್ತನ ಸಾಮ್ರಾಜ್ಯವು ಉತ್ತರದಲ್ಲಿ ಹಿಮಾಲಯ ಪರ್ವತಗಳಿಂದ ದಕ್ಷಿಣದಲ್ಲಿ ನರ್ಮದಾ ನದಿಯವರೆಗೂ, ಪೂರ್ವದ ಬಂಗಾಳ ಕೊಲ್ಲಿಯಿಂದ ಪಶ್ಚಿಮದ ಪಂಜಾಬ್ ವರೆಗೂ ವಿಸ್ತರಿಸಿತು. ಡಾಕ್ಟರ್ ಆರ್ ಸಿ ಮುಜುಮ್ದಾರ್ ಅವರು ಸಮುದ್ರಗುಪ್ತನನ್ನ ಭಾರತೀಯ ಇತಿಹಾಸದ ಅತ್ಯಂತ ಆಕರ್ಷಕ ಅಪೂರ್ವ ವ್ಯಕ್ತಿ ಎಂದು ಹೊಗಳಿದ್ದಾರೆ.